ನಮಸ್ಕಾರ. ಬಾಂಗ್ಲಾದೇಶದಿಂದ ಅಕ್ರಮವಾಗಿ ಭಾರತಕ್ಕೆ ನುಸುಳುಕೋರರು ಎಂಟ್ರಿ ಕೊಟ್ಟಿದ್ದಾರೆ, ಈಗಲೂ ಬರ್ತಾನೆ ಇದ್ದಾರೆ. ಇದು ಹೊಸ ವಿಷಯ ಏನಲ್ಲ. ಹೀಗೆ ಬಂದ ನುಸುಳುಕೋರರು ಬೆಂಗಳೂರಿಗೂ ಎಂಟ್ರಿ ಕೊಟ್ಟಿದ್ದಾರೆ, ಇದು ಹೊಸ ವಿಷಯ ಏನಲ್ಲ. ಹೀಗೆ ಅಕ್ರಮವಾಗಿ ಬಂದ ವಲಸಿಗರು ಬೆಂಗಳೂರಲ್ಲಿ ನೌಕರಿಯನ್ನು ಗಿಟ್ಟಿಸ್ಕೊಂಡಿದ್ದಾರೆ. ನೋಡಿ, ಒಂದ್ ಕಡೆ ಈ ವಿಚಾರದ ಬಗ್ಗೆ ಗಂಭೀರವಾಗಿ ಚರ್ಚೆ ನಡೀತಾ ಇರಬೇಕಾದ್ರೆ ಇವರು ಬೆಂಗಳೂರಿಗೆ ಬಂದು ಆರಾಮಾಗಿ ಇಲ್ಲೇ ಸೆಟಲ್ ಆಗ್ಬಿಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಬಾಂಗ್ಲಾ ಅಕ್ರಮ ವಲಸಿಗರು, ಸಿಲಿಕಾನ್ ಸಿಟಿಯಲ್ಲಿ ನುಸುಳುಕೋರರ ಕರಿನೆರಳು. ಎಚ್ಚರ ಎಚ್ಚರ ಬೆಂಗಳೂರಿಗರೇ, ಹೈ ಅಲರ್ಟ್ ಆಗಿರಿ. ನಿಮ್ಮ ಸುತ್ತಮುತ್ತಲೂ ಕೇರ್ಫುಲ್ ಆಗಿರಿ. ನಿಮ್ಮ ಸುತ್ತಮುತ್ತಲೂ ಇರಬಹುದು ಬಾಂಗ್ಲಾ ನುಸುಳುಕೋರರು. ಈ ಹಿಂದೆಯೂ ಬಾಂಗ್ಲಾ ಅಕ್ರಮ ವಲಸಿಗರು ಬೆಂಗಳೂರಲ್ಲಿ ವಾಸಿಸ್ತಾ ಇದ್ರು ಅನ್ನೋ ವಿಚಾರ ಬಯಲಾಗಿತ್ತು. ಈಗ ಮತ್ತೊಮ್ಮೆ ಬಾಂಗ್ಲಾ ನುಸುಳುಕೋರರ ವಿಚಾರ ಸದ್ದು ಮಾಡ್ತಿದೆ. ರಿಪಬ್ಲಿಕ್ ಕನ್ನಡ ನಡೆಸಿದ ಸ್ಟಿಂಗ್ ಆಪರೇಷನ್ ನಲ್ಲಿ ಈ ಬಾಂಗ್ಲಾ ಅತಿಕ್ರಮಣದಾರರ ಕರಾಳ ಮುಖ ಬಯಲಾಗಿದೆ. ಈ ಬಾಂಗ್ಲಾ ನುಸುಳುಕೋರರು ರಾಜ್ಯ ರಾಜಧಾನಿಗೆ ಹೇಗೆ ಎಂಟ್ರಿ ಕೊಡ್ತಾರೆ? ಕೇವಲ 2,000 ರಿಂದ 20,000 ರೂಪಾಯಿ ಖರ್ಚು ಮಾಡಿ ಅಕ್ರಮವಾಗಿ ಅಸ್ಸಾಂ ಹಾಗೂ ಪಶ್ಚಿಮ ಬಂಗಾಳದ ಮೂಲಕ ಭಾರತಕ್ಕೆ ಕಾಲಿಡ್ತಾರೆ. ಅಲ್ಲಿಂದ ಬೆಂಗಳೂರಿಗೆ ಬಂದು ಇಲ್ಲೇ ಜಾಂಡ ಹೂಡುತ್ತಾರೆ. ಈ ರೀತಿ ವಲಸೆ ಬಂದ ನುಸುಳುಕೋರರು ಬೆಂಗಳೂರಿನಲ್ಲಿ ವಾಸ ಮಾತ್ರ ಮಾಡುತ್ತಿಲ್ಲ. ವೆರಿ ಶಾಕಿಂಗ್ ನ್ಯೂಸ್ ಏನಪ್ಪಾ ಅಂದ್ರೆ, ಇಂಥವರು ಬಿಬಿಎಂಪಿಯಲ್ಲಿ ಕೆಲಸ ಕೂಡ ಮಾಡ್ತಿದ್ದಾರಂತೆ. ನಿಜಕ್ಕೂ ಈ ವಿಷಯ ಬೆಚ್ಚಿ ಬೀಳಿಸುವಂತದ್ದು. ಇನ್ನು ಈ ಅಕ್ರಮ ವಲಸೆಗಾರರಿಗೆ ಭಾರತಕ್ಕೆ ಬರೋದಕ್ಕೆ ಸಹಾಯ ಮಾಡೋದು ಯಾರು ಗೊತ್ತಾ? ಬಾರ್ಡರ್ ಗಾರ್ಡ್ ಬಾಂಗ್ಲಾದೇಶ್ ಇವರ ಸಹಾಯದಿಂದ ಭಾರತದ ಗಡಿಯೊಳಗೆ ನುಗ್ಗುತ್ತಾರೆ. ರಿಪಬ್ಲಿಕ್ ಕನ್ನಡ ತಮ್ಮ ಸ್ಟಿಂಗ್ ಆಪರೇಷನ್ ಮೂಲಕ ಇವರ ಕರಾಳ ಮುಖವನ್ನ ಬಟಾಬಯಲು ಮಾಡಿದೆ. ಇವರಲ್ಲಿ ಕೆಲವು ನುಸುಳುಕೋರರು ಪಾಸ್ಪೋರ್ಟ್ ಹಾಗೂ ವ್ಯಾಲಿಡ್ ವೀಸಾದೊಂದಿಗೆ ಬೆಂಗಳೂರಿಗೆ ಎಂಟ್ರಿ ಕೊಟ್ಟಿದ್ದಾರೆ, ಆದ್ರೆ ಇನ್ನೂ ಬಾಂಗ್ಲಾದೇಶಕ್ಕೆ ವಾಪಸ್ ಹೋಗಿಲ್ಲ. ಕೆಲವು ಅಕ್ರಮ ನುಸುಳುಕೋರರು ಬಾಂಗ್ಲಾ ಗಡಿಯಲ್ಲಿರೋ ಭದ್ರತಾ ಪಡೆಗೆ 4,000 ರಿಂದ 5,000 ಹಣ ಕೊಟ್ಟು ಭಾರತದ ಗಡಿಗೆ ಅಕ್ರಮವಾಗಿ ನುಸುಳುತ್ತಾರೆ. ಹಾಗೆ ಅಸ್ಸಾಂ ಪಶ್ಚಿಮ ಬಂಗಾಳದಲ್ಲಿರೋ ಏಜೆಂಟ್ಗಳ ಮೂಲಕ ಭಾರತದ ಬೇರೆ ಬೇರೆ ರಾಜ್ಯಗಳಿಗೆ ಎಂಟ್ರಿ ಕೊಡ್ತಾರೆ. ಬಾಂಗ್ಲಾದೇಶದಿಂದ ಹೀಗೆ ರಾಜ್ಯಕ್ಕೆ ನುಸುಳಿದ ಅಕ್ರಮ ವಲಸೆಗಾರರು ಕಾಫಿ ಎಸ್ಟೇಟ್ನಲ್ಲಿ ಕೃಷಿ ಭೂಮಿಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಅದರ ಜೊತೆಗೆ ಬಿಬಿಎಂಪಿಯಲ್ಲಿ ಇನ್ನು ಚಿಂದಿ ಆಯೋರು ಹಾಗೆ ಡೆಲಿವರಿ ಬಾಯಿಗಳಾಗೂ ಕೆಲಸ ಮಾಡ್ತಿದ್ದಾರೆ. ಭಾರತದ ಕಾರ್ಮಿಕರು ದಿನಕ್ಕೆ 1,000 ರೂಪಾಯಿ ಡಿಮ್ಯಾಂಡ್ ಮಾಡಿದ್ರೆ ಬಾಂಗ್ಲಾ ನುಸುಳುಕೋರರು 200 ರಿಂದ 300 ರೂಪಾಯಿ ಮಾತ್ರ ಕೇಳ್ತಾರಂತೆ. ಹೀಗಾಗಿ ಈಸಿಯಾಗಿ ಕೆಲಸ ಗಿಟ್ಟಿಸಿಕೊಂಡ್ಬಿಡ್ತಾರೆ. ಇನ್ನು ಬಿಬಿಎಂಪಿಯಲ್ಲಿ ಕೆಲಸ ಮಾಡೋರು ನೈಟ್ ಶಿಫ್ಟ್ ಮಾಡೋಕೆ ರೆಡಿ ಇರ್ತಾರೆ. ರಿಪಬ್ಲಿಕ್ ಕನ್ನಡದ ಸ್ಟಿಂಗ್ ಆಪರೇಷನ್ ಬಗ್ಗೆ ರಿಯಾಕ್ಟ್ ಮಾಡಿರೋ ಸಿಎಂ ಸಿದ್ದರಾಮಯ್ಯ, ನಾನು ಈ ಬಗ್ಗೆ ಕೂಲಂಕುಷವಾಗಿ ಪರಿಶೀಲಿಸ್ತೀನಿ ಅಂದಿದ್ದಾರೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಾತನಾಡಿ, ಒಂದ್ ವೇಳೆ ಅಕ್ರಮ ವಲಸಿಗರು ಪತ್ತೆಯಾದಲ್ಲಿ ಅವರನ್ನು ಅರೆಸ್ಟ್ ಮಾಡಿ ಗಡಿಪಾರು ಮಾಡಲಾಗುತ್ತೆ ಅಂತ ಹೇಳಿದ್ದಾರೆ. ರಾಜ್ಯದಲ್ಲಿರೋ ಕೆಲವು ಬಾಂಗ್ಲಾ ಅಕ್ರಮ ವಲಸಿಗರ ಬಳಿ ಆಧಾರ್ ಕಾರ್ಡ್ ಹಾಗೂ ವೋಟರ್ ಐಡಿ ಕೂಡ ಇದೆಯಂತೆ. ಹೀಗೆ ಬಾಂಗ್ಲಾ ಅಕ್ರಮ ವಲಸೆಗಾರರ ವಕ್ರದೃಷ್ಟಿ ಬೆಂಗಳೂರಿನ ಮೇಲೆ ಬಿದ್ದಿರೋದು ನಿಜಕ್ಕೂ ಆತಂಕಕಾರಿ ವಿಚಾರ. ನಿರಂತರವಾಗಿ ಅವರನ್ನ ಮಾನಿಟರ್ ಮಾಡ್ತಾ ಇರ್ತೀವಿ. ಅಕ್ರಮವಾಗಿ ಬಂದಿದ್ದಾರೆ ಅಂತ ನಮ್ಗೆ ಗೊತ್ತಾದ ತಕ್ಷಣನ ಅವ್ರನ್ನ ಅರೆಸ್ಟ್ ಮಾಡಿ ಅವರಿಗೆ ಡಿಪೋರ್ಟ್ ಮಾಡ್ತೀವಿ. ಈ ಹಿಂದೆಯೂ ಬೆಂಗಳೂರಿನಲ್ಲಿ ಬಾಂಗ್ಲಾ ಅಕ್ರಮ ವಲಸೆಗಾರರು ಬೀಡು ಬಿಟ್ಟಿರೋ ವಿಚಾರ ಬೆಳಕಿಗೆ ಬಂದಿತ್ತು. ಚಿಂದಿ ಆಯೋ ರೂಪದಲ್ಲಿ ಇವರಿದ್ರು. ಬೆಂಗಳೂರಿನ ವಿವಿಧೆಡೆ ಇವರದ್ದೇ ಸ್ಲಂ ನಿರ್ಮಿಸಿಕೊಂಡ್ಬಿಟ್ಟಿದ್ದಾರೆ. ಈ ರೀತಿ ಬಾಂಗ್ಲಾ ಅಕ್ರಮ ವಲಸಿಗರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದೆ ಅಂತ ಈ ಹಿಂದಿನ ಸರ್ಕಾರಗಳಿಗೂ ಎಚ್ಚರಿಕೆ ನೀಡಲಾಗಿತ್ತು. ಯಾವುದೇ ಸರ್ಕಾರಗಳು ಈ ಬಗ್ಗೆ ಗಂಭೀರ ಕ್ರಮವನ್ನೇ ಕೈಗೊಳ್ಳಿಲ್ಲ. ಕಳೆದ ವರ್ಷ ಅಕ್ರಮ ವಲಸಿಗರ ಮೇಲೆ ಎನ್ಐಎ ದಾಳಿ ಕೂಡ ಮಾಡಿತ್ತು. ಈಗ ಮತ್ತೊಮ್ಮೆ ಬಾಂಗ್ಲಾ ನುಸುಳುಕೋರರ ವಿಚಾರ ಸದ್ದು ಮಾಡಿದೆ. ಆದ್ರೆ ಇದಕ್ಕೆ ಪರಿಹಾರ ಮಾತ್ರ ಸಿಕ್ತಿಲ್ಲ.
ಅಕ್ರಮ ನುಸುಡುಕೋರರಿಂದ ಆಗುವ ಅಪಾಯಗಳ ಬಗ್ಗೆ ಈಗಲಾದರೂ ಎಚ್ಚೆತ್ತುಕೊಳ್ಳಬೇಕಿದೆ. ನೋಡಿದ್ರಲ್ಲ, ಇಲ್ಲಿರೋ ಸ್ಲಂ ನಿವಾಸಿಗಳಿಗೆ ಇರೋದಕ್ ಜಾಗ ಇಲ್ಲ, ಮಾಡೋದಕ್ ಉದ್ಯೋಗ ಇಲ್ಲ ಅಂತ. ಅದರಲ್ಲಿ ಎಲ್ಲಿಂದಲೋ ಬಂದ ಇವರು ಇಲ್ಲಿ ಆರಾಮಾಗಿ ಸೆಟಲ್ ಆಗ್ಬಿಟ್ಟಿದ್ದಾರೆ. ಇವ್ರದ್ದು ತಪ್ಪೆ, ಆದ್ರೆ ಇವರಿಗಿಂತ ದೊಡ್ಡ ತಪ್ಪು ಮಾಡಿರೋರು ಇವರಿಗೆ ಆಧಾರ್ ಕಾರ್ಡ್, ವೋಟರ್ ಐ ಡಿ ಕಾರ್ಡ್ ಮಾಡಿಕೊಟ್ಟಿದ್ದಾರಲ್ಲ ಅವರು. ಇಂಥವ್ರ ಬಗ್ಗೆ ಜನ ಸ್ವಲ್ಪ ಜಾಗರೂಕರಾಗಿರ್ಬೇಕು.